ಅದರಲ್ಲಿ ಅಡಿಕೆ ಚಾಕ್ಲೇಟು, ಆಮೇಲೆ ಆ ಹುಳಿ ಚಾಕ್ಲೇಟು ಅಂತ ಹೇಳಿ ಅದರಲ್ಲೇ ಪ್ರಪಂಚ ನೋಡೋದು. ತುಂಬಾ ದುಡ್ಡು ಸಿಕ್ಕಿದ್ರೆ ಕಿಸ್ಪಿಟ್ ಟಾಫಿ ಬಾರ್, ದೊಡ್ಡ ಚಾಕ್ಲೇಟ್, ಅದು ಬಿಟ್ರೆ ಉಲ್ಟಾ ಪಲ್ಟಾ. ಪಾಪಿನ್ಸ್ ಇದ್ರಂತೂ ಕಲರ್ ಕಲರ್ ಆಗಿ ನಾಲ್ಗೆ ಆಗ್ಬಿಡ್ತಾ ಇತ್ತು. ಇನ್ನು ಮ್ಯಾಂಗೋ ಬೈಟ್ ಆಗಿನ ಕಾಲದ ಫೇವರೇಟ್. ನಮಗೆ ವಿಡಿಯೋ ಗೇಮ್ ಅಂತ ಇದ್ದಿದ್ದು ಇದೇ ನೋಡ್ರಿ. ಇದು ಬಿಟ್ರೆ ಪಾರ್ಕ್ ಅಲ್ಲಿ ಈ ಚಿಟ್ಟೆ ಹಿಡಿಯೋ ಕೆಲಸ. ನಟರಾಜ ಪೆನ್ಸಿಲ್ ಅವಾಗ ಸೂಪರ್, ಅದರಲ್ಲೂ ನಟರಾಜ ಜಾಮೆಟ್ರಿ ಬಾಕ್ಸ್ ಇದ್ರೆ ಬಂಪರ್. ಟಿವಿ ಅಂತಂದ್ರೆ ಇದೇ ಪ್ರಪಂಚ. ಆದ್ರೆ ಈ ಟಿವಿ ಬರ್ಸೋಕೆ ಆಂಟನ ತಿರುಗಿಸೋದ್ರೊಳಗೆ ಸಾಕು ಸಾಕು. ಕಾಫಿ ಬೈಟ್ ಏನ್ ಕೇಳ್ತೀರಾ, ಆ ಪಾಪಿನ್ಸ್ ನ ಕಲರ್ ಕಲರ್ ಚಾಕ್ಲೇಟ್ ಏನ್ ಕೇಳ್ತೀರಾ, ಜೊತೆಗೆ ಯಾರ್ದೋ ವಾಕ್ ಮ್ಯಾನ್ ಸಿಕ್ಕಿದ್ರೆ ಹಾಡು ಕೇಳೋದು, ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮಂಗೆ ಇಂಗ್ಲೆಂಡ್ ಲೆಟರ್ ಬರೆಯೋದು, ಮೌಸ್ ಅಲ್ಲಿ ಒಳಗಿರೋ ಬಾಲ್ ನ ಹುಡುಕಿ ತೆಗೆಯೋದು, ಒಂದು ಪೆನ್ಸಿಲ್ ನ ಕ್ಯಾಸೆಟ್ ಒಳಗಾಕಿ ಕ್ಯಾಸೆಟ್ ನ ಉಲ್ಟಾ ತಿರುಗಿಸೋದು, ಜಾತ್ರೆಗೆ ಹೋದ್ರೆ ಇದೇ ವಾಟರ್ ಗನ್ ಅಲ್ಲಿ ಆಟ ಆಡೋದು, ಸುಸ್ತಾದ್ರೆ ಫ್ರೂಟಿ ಕುಡಿಯೋದು. ಬಿಗ್ ಬಬೂಲ್ ಮತ್ತು ಬೂಮರ್ ಆಗಿನ ಕಾಲದ ನಂಬರ್ ಒನ್ ಬಬುಲ್ ಗಮ್. ಇನ್ನು ಟ್ರಂಪ್ ಕಾರ್ಡ್ ರ್ಯಾಂಕ್ ಒನ್ ರ್ಯಾಂಕ್ ಟೂ. ನಟರಾಜ ರಬ್ಬರ್ ನಟರಾಜ ಪೆನ್ಸಿಲ್ ಗೆ ಸಾತು. ಎಕ್ಸಾಮ್ ಬಂದ್ರೆ ಈ ಪ್ಲೈವುಡ್ ನಮಗೆ ಫೇವರೇಟ್. ವಾಟರ್ ಕ್ಯಾನ್ ಅಂದ್ರೆ ಆಗಿನ ಕಾಲಕ್ಕೆ ಇದೆ, ಅದರಲ್ಲೂ ಪೆನ್ಸಿಲ್ ಹಿಂದ್ಗಡೆ ರಬ್ಬರ್ ಇದ್ರೆ ಕಚ್ಚಿ ಕಚ್ಚಿ ತಿಂತಾ ಇರದೆ. ಶನಿವಾರದ ನಮ್ಮ ಪಾರ್ಟ್ನರ್ ಇಶ್ಯೂ, ಒಂದೇ ಒಂದು ಪೀಸ್ ಪೇಪರ್ ಸಿಕ್ಕಿದ್ರೆ ಅದರಲ್ಲೇ ದೋಣಿ. ಬುಕ್ ಮೇಲೆ ಈ ಲೇಬಲ್ಸ್ ಹಾಕೊಂಡ್ರೆ ಮಜಾನೇ ಬೇರೆ. ಶಾಕಿಬ್ ಇಲ್ಲೇ ನಮ್ಗೆ ಅವಾಗ ಗನ್ನು, ಯಾರ್ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಅನ್ನೋದಕ್ಕೆ ಇದೆ ನಮ್ಮ ಆಯುಧ. ಸ್ಕೂಲ್ ಅಲ್ಲಿ ಅಟೆಂಡೆನ್ಸ್ ನೋಡೋಕೆ ಈ ಅಟೆಂಡೆನ್ಸ್ ಲಿಸ್ಟ್, ಫ್ರೆಂಡ್ ಆ ಗರ್ಲ್ ಫ್ರೆಂಡ್ ಆ ನೋಡೋಕೆ ಫ್ಲೇಮ್ಸ್. ಒಂದೇ ಪೆನ್ಸಿಲ್ ಅಲ್ಲಿ ಫ್ರಂಟ್ ಬ್ಯಾಕ್ ಎರಡು ಹೆರಬ್ಸ್ ಆಗ್ತಾ ಇದ್ವಿ. ಇನ್ನು ಟಕ ಟಕ ಸದ್ದು ಮಾಡ್ತಾ ಇದ್ರೆ ಮಜಾನೇ ಬೇರೆ. ಬಳಪ ಸಿಕ್ಕಿದ್ರೆ ನಮಗೆ ಅದೇ ಪ್ರಪಂಚ. ನಮಗೆ ಆ ಟೈಮಿಗೆ ಬಹಳ ದೊಡ್ಡ ಪೆಪ್ಸಿ ಇದೇನೆ. ಒಂದೇ ರಬ್ಬರು ಪೆನ್ನು ಪೆನ್ಸಿಲ್ ಎರಡೂ ಅಳಿಸುತ್ತೆ ಅಂತ ನಂಬಿದ್ವಿ. ಜೊತೆಗೆ ಹಾಜ್ಮೋಲ ಚಾಕ್ಲೇಟ್ ತಿಂದು ಮಜಾ ಮಾಡ್ತಾ ಇದ್ವಿ. ಲ್ಯಾಕ್ಟೋ ಕಿಂಗ್ ತಿನ್ನೋದ್ರ ಮಜಾನೇ ಬೇರೆ. ಏನ್ ಟೇಸ್ಟ್! ಟೀ ಕಾಫಿ ಹಾಲು ಇದ್ರೆ ಪಾರ್ಲಿ ಜಿ ಬಿಸ್ಕೆಟ್ ಕಂಪಲ್ಸರಿ, ಹುಣಸೆ ಹಣ್ಣಿನ ಮರ ಇದ್ರೆ ಹುಣಸೆ ಹಣ್ಣಿನ ಜೊತೆಗೆ ಉಪ್ಪು ಖಾರ, ಜೊತೆಗೊಂದು ಗೋಲಿ ಸೋಡಾ, ಅದೇ ನಮ್ಮ ರೆಡ್ ಬುಲ್. ಏನೇ ಹೇಳಿ, 80-90 ರಲ್ಲಿ ಹುಟ್ಟಿದವರು ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು ಅಲ್ವಾ?